ರೈಲುಗಳ ಮೂಲಕ ಬೆಂಗಳೂರು ಸೇರಿದಂತೆ ಕೆಲವೆಡೆಯಿಂದ ಸಾಕಷ್ಟು ಮಂದಿ ಪುತ್ತೂರು ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಿಗೆ ಬಂದಿದ್ದಾರೆ ಅವರೆಲ್ಲ ಸ್ವಇಚ್ಛೆಯಿಂದ ತಮ್ಮ ಮನೆಗಳಲ್ಲಿ 14 ದಿನಗಳ ಕಾಲ ಕಡ್ಡಾಯ ಕ್ವಾರಂಟೈನ್ ನಿಯಮ ಪಾಲಿಸಬೇಕೆಂದು ಪುತ್ತೂರು ಶಾಸಕ ಸಂಜೀವ ಮಟ್ಟಂದೂರು ತಿಳಿಸಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಕೊರೋನಾ ಮುಂಚೂಣಿ ಯೋಧರು ಈ ನಿಟ್ಟಿನಲ್ಲಿ ಸಹಕರಿಸಬೇಕು ರೈಲು ವಿಮಾನಗಳ ಮೂಲಕ ಊರಿಗೆ ಬಂದವರು ಕಡ್ಡಾಯವಾಗಿ ಕ್ವಾರಂಟೈನ್ ಗೆ ಒಳಪಡಬೇಕು ತಮ್ಮ ಆರೋಗ್ಯ ಮತ್ತು ಸಮಾಜದ ಆರೋಗ್ಯ ರಕ್ಷಣೆಗಾಗಿ ತಮ್ಮ ಕೊಡುಗೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಬೇರೆ ಬೇರೆ ಊರಿಂದ ಬೆಂಗಳೂರು ಇರಬಹುದು ಮೈಸೂರು ಇರಬಹುದು ಬೇರೆ ಬೇರೆ ಪೇಟೆ ಪಟ್ಟಣದಿಂದ ಬರುವಂತ ಜನ ರೈಲಲ್ಲಿ ಬರ್ತಾ ಇದ್ದಾರೆ ಆ ಬಂದಂತ ವ್ಯಕ್ತಿ ಕನಿಷ್ಠ 14 ದಿನ ತಮ್ಮ ಮನೆಯ ಒಂದು ಕೊಠಡಿಯಲ್ಲಿ ತಾವು ಸೆಪರೇಟ್ ಆಗಿ ನಿಂತು ಅಲ್ಲಿ ಕ್ವಾರಂಟೈನ್ ಅಲ್ಲಿ ಇದ್ದು ತನ್ನ ಮನೆಯವರಿಗೂ ಮತ್ತು ಸಾರ್ವಜನಿಕರಿಗೂ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳದೆ ತಾವು ಆ ಒಂದು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಕ್ವಾರಂಟೈನ್ ಇರಬೇಕು ಎನ್ನುವುದನ್ನು ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ ಅದೇ ರೀತಿಯಲ್ಲಿ ಇವತ್ತು ಯಾರ್ಯಾರು ಕ್ವಾರಂಟೈನ್ ಇದ್ದಾರೆ ಯಾರ್ಯಾರು ಕೋವಿಡ್ ಪಾಸಿಟಿವ್ ಕೇಸ್ಗಳು ಬಂದಂತ ವ್ಯಕ್ತಿಗಳಿದ್ದಾರೆ ಇವರನ್ನೆಲ್ಲ ಗುರುತಿಸಲಿಕ್ಕೆಯಲ್ಲಿ ನಮ್ಮ ಶಾಲೆಯ ಅಧ್ಯಾಪಕರನ್ನು ನೇಮಕ ಮಾಡಿದೆ ಸರ್ಕಾರ ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಇದ್ದಾರೆ ಅದರ ಜೊತೆಯಲ್ಲಿ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಅಲ್ಲಿ ಪಂಚಾಯಿ ಸದಸ್ಯರು ಇರಬಹುದು ನಗರದಲ್ಲಿ ವಾರ್ಡಿನ ಸದಸ್ಯರು ಇರಬಹುದು ಇವರು ಆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಯಾರ್ಯಾರು ಕ್ವಾರಂಟೈನ್ ಇದ್ದಾರೋ ಯಾರ್ಯಾರು ವಿದೇಶದಿಂದ ಇಲ್ಲದ್ರೆ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೋ ಅವರನ್ನು ಗುರುತಿಸಿ ಅವರನ್ನು ಕ್ವಾರಂಟೈನ್ ಅಲ್ಲಿ ಇರುವ ಹಾಗೆ ತಾವು ಕೂಡ ಅವರ ಮನವೊಲಿಸುವಂತ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಆ ಕ್ವಾರಂಟೈನ್ ಇರುವಂತ ಕುಟುಂಬಗಳಿಗೆ ಆಹಾರದ ಅವಶ್ಯಕತೆ ಬಿದ್ದರೆ ಆ ಆಹಾರದ ಪೂರೈಕೆಯನ್ನು ಕೂಡ ಆ ಎಲ್ಲ ನಮ್ಮ ಯಾರು ಜನಪ್ರತಿನಿಧಿಗಳು ಮಾಡುವ ಮುಖಾಂತರ ಆ ಮಾನವೀಯತೆಯನ್ನು ಕೂಡ ಮೆರಿಬೇಕು ಅಂತ ಹೇಳಿ ನಮ್ಮ ಜನಪ್ರತಿನಿಧಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಟ್ಟು ಪುತ್ತೂರಿನಲ್ಲಿ ಈಗಾಗಲೇ ವ್ಯಾಕ್ಸಿನೇಷನ್ ಬಗ್ಗೆ ಬೇಕಾದಷ್ಟು ಕೋವಿಶೀಲ್ಡ್ ವ್ಯಾಕ್ಸಿನ್ ಬರ್ತಾ ಇದೆ